ಉತ್ತರ ಕೊಡ್ತಾರೆ ಅವ್ರೆ, ಪಾಪವ ಮಾಡದಿದ್ದಡೆ ಸಾಕು ಅದು ದಿಟ. ಚಂದಿಲ್ರಿ, ನಾ ಪುಣ್ಯ ಮಾಡಲಿಲ್ಲಂತ ಹೇಳಿ ಮರುಗಬೇಡ. ಪಾಪ ಮಾಡಲಿಲ್ಲಂದ್ರೆ ಅದು ಪುಣ್ಯನ ಅಂತ. ಚಂದಿಲ್ಲ, ಹಸಿವು ದೋರದ ಮುನ್ನ ವ್ಯಾಧಿ ವಿಪತ್ತುಗಳು ಬಂದು ಅಡರದ ಮುನ್ನ ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ನೆನೆದು ಪುಣ್ಯವಂತನಾಗು. ವ್ಯಾಧಿ ವಿಪತ್ತುಗಳು ಇದಕ್ಕೆ ಬರುವ ಏನ್ರಿ, ಇದು ಈ ಶರೀರ ಬರುವ ಬಂದು ಅಡರುವ ಮುನ್ನ, ಹಸಿವು ದೋರದ ಮುನ್ನ, ತೃಷಿಯು ದೋರದ ಮುನ್ನ ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ನೆನೆದು ಪುಣ್ಯವಂತನಾಗು. ಅಧ್ಯಾತ್ಮಕದಿಂದ ಆದ ದೇಹವ ವ್ಯಾಧಿ ಬಂದು ಬಾಧಿಸುವ ಮುನ್ನ ಶಿವನ ನೆನೆಯಿರೋ. ಮಾದಾರದುಳಯ್ಯ ಹೇಳ್ತಾನೆ ಏನಂತ, ಅಧ್ಯಾತ್ಮಕದಿಂದಾದ ಈ ದೇಹವ ವ್ಯಾಧಿ ಬಂದು ಅಡರುವ ಮುನ್ನ, ಶರಣರ ವಚನಗಳಲ್ಲಿ ಮುನ್ನ, ಶರಣರ ವಚನಗಳಲ್ಲಿ ಅಯ್ಯಾ, ಶರಣರ ವಚನಗಳಲ್ಲಿ ಬೇಡ, ಶರಣರ ವಚನಗಳಲ್ಲಿ ನೇಮ ನಾಮ. ಭಾಳ ಸರ ಬಂದ, ಭಾಳ ಸರ ಬರ್ತಾವ ಏನ್ರಿ ನೇಮ ನಾಮ. ಅವ್ರು ಭಾಳ ಚಂದ ಬಳಸ್ತಾರೆ. ನಾಮವಿಲ್ಲದ ದೇವನಿಗೆ ನೇಮ ಎಲ್ಲಿಯದು ಅಂತ ಏನ್ರಿ, ನಾಮವಿಲ್ಲದ ದೇವನಿಗೆ ನೇಮ ಎಲ್ಲಿಯದು. ಕೆಲವರು ಕಂಡೆ ಎಂಬರು, ಕೆಲವರು ಕಾಣೆ ಎಂಬರು, ಅದೇನು ತಾರಾಮಂಡಲವೇ, ಅದೇನು ಚಂದ್ರಮಂಡಲವೇ, ಗುಹೇಶ್ವರ ನಿಪ್ಪುದು ಚಂದ್ರಗಿರಿಯ ಪಟ್ಟಣವು ನೋಡ. ಬಹಳ ಜನ ನಾವು ದೇವರ ನೋಡಿವಂತಾರೆ, ಸುಳ್ಳಂತನಲ್ಲಮ್ಮ. ಕೆಲವರು ಕಂಡೆ ಎಂಬರು ಸುಳ್ಳ, ಅವನ ಹೇಳ್ತಾನ. ಕೆಲವರು ಕಾಣೆ ಎಂಬರು ಅದು ಸುಳ್ಳ, ನೋಡೇನೆಂತಾರ ಅದು ಸುಳ್ಳ. ಏನು ನೋಡೇನೆಂತಾರ ಅದು ಸುಳ್ಳ, ನೋಡಿಲ್ಲಂತಾರ ಅದು ಸುಳ್ಳ, ಎರಡು ಎರಡು ಸುಳ್ಳ, ಎರಡು ಸುಳ್ಳ. ಅದೇನು ತಾರಾಮಂಡಲವೇ, ನೋಡಾಕದೇನು ನಕ್ಷತ್ರಗಳ ಪುಂಜನ, ಅದೇನು ಸೂರ್ಯಮಂಡಲವೇ ಕಾಂತದ, ಗುಹೇಶ್ವರ ನಿಪ್ಪುದು ಚಂದ್ರಗಿರಿಯ ಪಟ್ಟಣವು ನೋಡ. ನಾಮವಿಲ್ಲದ ದೇವನಿಗೆ ನೇಮ ಎಲ್ಲಿಯದೋ. ಕಡಲೆಯ ನೇಮ, ಹಾಲಿನ ನೇಮ, ಬೆಣ್ಣೆಯ ನೇಮ. ಬಹಳ ಜನ ಅಕ್ಕಿ ಬಿಟ್ಟಾರ, ಅಕ್ಕಿ ಅಕ್ಕಿ ಉಣ್ಣಂಗಿಲ್ಲ ನಾವು. ಗಂಡು ಮಗ ಹುಟ್ಟುತ್ತಾನೆ, ನೀವ್ಯಾಕೆ ಬಿಡ್ತೀರಿ? ಶುಗರ್ ಆದರೆ ತಾನೇ ಬಿಡಿಸ್ತತೆ, ಅದು ನೀವ್ಯಾಕೆ ಬಿಡ್ತೀರಿ? ನೇಮ ಇರಲಿ. ಶರಣರೇನು ಹೇಳ್ತಾರೆ ಅವ್ರ ವಚನದೊಳಗೆ, ಮುನ್ನ ಹಸಿವು ದೋರದ ಮುನ್ನ, ಹಸಿವು ಆಗೋಕ್ಕಿಂತ ಮೊದಲು ಏನ್ರಿ, ಹಸಿವು ಆಗೋಕ್ಕಿಂತ ಮೊದಲು ಧ್ಯಾನಿಸು ಲಿಂಗವ, ಧ್ಯಾನಿಸು ಲಿಂಗವ. ಯಾಕೆ ಯಾಕೆ ಊಟ ಮಾಡೋತನ ಇರ್ತನಂತ ಏನದ? ಧ್ಯಾನಿಸು ಲಿಂಗವ. ತ್ರಶೆಯು ದೋರದ ಮುನ್ನ, ವಚನಗಳಲ್ಲಿ ಮುನ್ನ, ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಶರೀರು ಗೂಡು ಹೋಗದ ಮುನ್ನ ಏನ್ರಿ, ಹೋಗದ ಮುನ್ನ ಹೇಳಿಲ್ಲ ಮುನ್ನ
ಹೊತ್ತು ಹೋಗದ ಮುನ್ನ ಶರಣರು ಹೇಳಿದ್ದು ಎಲ್ಲ ನಿನ್ನ ನಾರು ಬಲ್ಲರು ಹೊತ್ತು ಹೋದ ಬಳಿಕ ನಿನ್ನ ನಾರು ಬಲ್ಲರು ಹೊತ್ತು ಹೋಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಲಿಂಗವ ಪೂಜಿಸು ಅಂತ ಹೇಳಿದರು. ಅದಕ್ಕಾಗಿ ಪುಣ್ಯ ಮಾಡಲಿಲ್ಲ ನಾನು ಅಂತ ಮರಗಬೇಡ. ಪಾಪ ಮಾಡಲಿಲ್ಲ ಅಂದ್ರೆ ಸಾಕು ಅನ್ನಂಗಿಲ್ಲ ಗ್ರಾಮೀಣ ಭಾಷೆ. ಅದೊಳಗೆ ಏನಂತ, ನೀ ಏನೂ ಮಾಡೋದು ಬೇಡ, ಸುಮ್ಮಿದ್ರೆ ಸಾಕಪ್ಪ ಮರಯ್ಯ ಅನ್ನಂಗಿಲ್ಲ. ಒಂದೂರಾಗ ಎಲ್ಲನೂ ಅವನಿಗೆ ಕೇಳೇ ಮಾಡೋದು, ಅವರೇ ಒಂದು ರೂಪಾಯಿ ಪಟ್ಟಿ ಕೊಡಂಗಿಲ್ಲ, ಕೇಳಿ ಮಾಡೋದಂತ. ನಾವು ಹಿಂಗೆ ಜಾತ್ರೆ ಮಾಡ್ಬೇಕಂತ ಮಾಡಿರು ಸಾಹುಕಾರ, ಮಾಡ್ರಿ. ಪೆಂಡಲ್ ಹಾಕ್ಬೇಕಂತ ಮಾಡೀವಿ, ಹಾಕ್ರಿ. ಪಟಾಕ್ಷಿ ತರ್ಬೇಕಂತ ಮಾಡೀವಿ, ತೊಗೊಂಬರ್ರಿ. ಊಟ ಮಾಡಿಸ್ಬೇಕಂತ ಮಾಡಿ, ಮಾಡಿಸ್ರಿ. ಒಂದು 20 ಮಂದಿಗೆ ಸನ್ಮಾನ ಮಾಡ್ಬೇಕಂತ ಮಾಡಿ, ಮಾಡ್ರಿ. ಪಟ್ಟಿ ಅಟ್ ಮಾಡ್ಬೇಕಂತ ಮಾಡಿ, ಮಾಡ್ರಿ. ನೀವು ಇಲ್ಲ, ನಾನಂದೆ ಮತ್ತು ಅವ್ನು ಕೊಡಂಗಿಲ್ಲ ಅಂದಮೇಲೆ ಇದನ್ನೆಲ್ಲ ಅವ್ನಿಗೆ ಯಾಕೆ ಹೇಳ್ತೀರ ತಂದದಕ್ಕೆ ಆ ಊರಾನವ್ರು ನನಗೆ ಹೇಳಿದ್ರು, ಇದನ್ನು ಕೇಳಿಲ್ಲ ಅಂದ್ರೆ ಅವ್ನು ಕಾರ್ಯಕ್ರಮ ಕೆಡಿಸ್ತಾನೆ ರೀ ಅಂತೇಳಿ. ಹಿಂಗೆ ಹೆಚ್ಚಾದದ್ದು ಇರ್ತಾವೆ, ಒಂದೊಂದು ಮ್ಯಾನುಫ್ಯಾಕ್ಚರ್ ಹಂಗೆ ಇರ್ತಾವೆ, ಏನು ಮಾಡೋಕ್ಕಾಗೋದಿಲ್ಲ. ಏನು ಹೇಳ್ತಾರೆ ಅವರು, ಪಾಪವ ಮಾಡದಿದ್ದಡೆ ಪುಣ್ಯ ದಿಟ ಗಿಡ ಹಚ್ಚಬೇಡ, ರಂಗೋಲಿ ಹಾಕಬೇಡ, ಸಾಹಿತ್ಯ ಬರೀಬೇಡ, ಆದರೆ ಬರೆದದ್ದನ್ನು ಹರಿಬೇಡ. ರಂಗೋಲಿ ಹಾಕಿದ್ದನ್ನು ಅಳಸಬೇಡ. ಏನ್ರಿ, ಹಚ್ಚಿದ ಗಿಡ ಕೀಳಬೇಡ, ಹಚ್ಚಿರುವ ದೀಪವನ್ನು ಆರಿಸಬೇಡ. ನೀ ಏನು ಹಚ್ಚಬೇಡ, ಎಷ್ಟು ಚಂದ ಹೇಳ್ಯಾರಂತ ಶರಣರು, ಎಷ್ಟು ಮಜಾ ಅದ ನೋಡೋದು. ನೀ ಏನು ಮಾಡಬೇಡ, ಗೊತ್ತಾಗ್ತದಲ್ಲ, ನೀ ಏನೂ ಮಾಡಬೇಡ, ಇಷ್ಟು ಮಾಡಿದ್ರೆ ಸಾಕು, ಏನು ಸಿಗ್ತದೆ ನಿನಗೆ, ಪುಣ್ಯದಿಟ. ಹಸುಗಳಿಗೆ ಹುಲ್ಲಾಗು, ಶಿಶುಗಳಿಗೆ ಹಾಲಾಗು, ಬಸವಗಳ ಕೊರಳಿಗೆ ಹುರಿ ಗೆಜ್ಜೆ ನೀನಾಗು ಮಗನೇ. ನೀ ಹಸುಗಳಿಗೆ ಹುಲ್ಲಾಗು, ಶಿಶುಗಳಿಗೆ ಹಾಲಾಗು, ಬಸವಗಳ ಕೊರಳಿಗೆ ದನಕರಗಳಿಗೆ ಹುರಿ ಗೆಜ್ಜೆ ನೀನಾಗು ಮಗನೇ. 100 ಆಸೆಗಳಲ್ಲಿ ಏನವರು ಕಾವ್ಯಾನಂದ್ರ ಕಾವ್ಯವೇ ಕಾವ್ಯ, 100 ಆಸೆಗಳಲ್ಲಿ 3 ಈಡೇರಿದರೂ ತೀರಿ ತಿಲ್ಲಿಯ ಕೆಲಸ ಅಷ್ಟರಲ್ಲಿ ಹರುಷ. ಏನ್ರಿ, 100 ಆಸೆಗಳಲ್ಲಿ 3 ಈಡೇರಿದರು, 100 ಈಡೇರಂಗಿಲ್ಲ. ಏನ್ರಿ, 100 ಈಡೇರಿದ್ದು ಅಂದ್ರೆ ಬಸವೇಶ್ವರ ನಗರ ಈ ಶಾಲೆ ಒಳಗೆ ನೀವ್ಯಾರೂ ಬರ್ತಿರಲಿಲ್ಲ, ನಿಮ್ಮ ಕಣ್ಣಾಗ ಏನೇನೂ ಕಾಣ್ತಿರಲಿಲ್ಲ. 100 ಆಸೆಗಳಲ್ಲಿ 3 ಈಡೇರಿದರು ತೀರಿ ತಿಲ್ಲಿಯ ಕೆಲಸ ಅಷ್ಟರಲ್ಲಿ ಹರುಷ. ದಾರಿ ಬಿಡು ಹೊಸಬರಿಗೆ, ಪಾಳಿ ಹಚ್ಚಾರ ತಮ್ಮ ಕುರ್ಚಿ ಖಾಲಿ ಮಾಡೋ, ಕೂಡೋರು ಭಾಳ ಮಂದಿ ಅದಾರ. ತನಗಾಗಿ ಸುರಿಸಿದರೆ ಕಣ್ಣೀರು ಬರೀ ನೀರು, ತನಗಾಗಿ ಸುರಿಸಿದರೆ ಸತೀ ಸುತಪತಿ ಇತ್ಯಾದಿಗಳಿಗೆ ಸುರಿಸಿದರೆ, ತನಗಾಗಿ ಸುರಿಸಿದರೆ ಕಣ್ಣೀರು ಬರೀ ನೀರು, ಜನಕ್ಕಾಗಿ ಸುರಿಸಿದರೆ ಅದು ಆಣಿಮುತ್ತು. ನೀವು ಬಸವ ಕೇಂದ್ರದವರೊಂದು ಶಾಲೆ ಮಾಡಕತ್ತೀರಿ ನೋಡಿ, ಒಂದು ಮಂಟಪ ಕಟ್ಟಕತ್ತೀರಿ, ಒಂದು ಅಧ್ಯಯನ ಕೇಂದ್ರ ಮಾಡಕತ್ತೀರಿ, ಒಂದು ಧ್ಯಾನ ಮಂಟಪ ಮಾಡಕತ್ತೀರಿ, ಯಾರಿಗೆ? ಇವರೇನು ಮಾಡಕತ್ತಿರಲ್ಲ ಎಲ್ಲರೂ, ಇವ್ರು ಯಾರು ಏನ್ರಿ, ಇವ್ರು ಯಾರು ಏನದಾರಲ್ಲ, ಇವ್ರು ಎಲ್ಲರೂ ಓಡಾಡಕತ್ತಿರಲ್ಲ ಹಿರಿಯರು. ಇವರು ಅದನ್ನು ಮಾಡಿ ಒಂದು ಹಂತಕ್ಕೆ ತಂದು ಅದನ್ನು ನಿಲ್ಲೋಸೋದ್ರೊಳಗೆ ಹಿಂದಿರ್ತಕ್ಕಂಥ ಸಮಾಜಕ್ಕದು
ಯಾರಿಗೇನಲ್ಲ. ಈಗ ನಾವು ಶೆಟ್ರ ಅಷ್ಟು ಕಷ್ಟಪಟ್ಟು ಆಶ್ರಮ ಕಟ್ಟಿದ್ದೀವಿ, ಅಲ್ಲಿ ಇದೀವಣ್ಣ. ನಾವು ಹಿಂಗೆ ಊರೂರು ತಿರುಗಾಡ್ತೀವಿ ರೀ, ಏನು ಸಾಧ್ಯನೇ ಇಲ್ಲ. ಸಿದ್ದೇಶ್ವರಪ್ಪವ್ರು ಹೇಳಿದ ಮಾತಿದು, ಉಣ್ಣುವವನು ಕೊಡುವುದಿಲ್ಲ, ಕೊಡುವವನು ಉಣ್ಣುವುದಿಲ್ಲ. ಈಗ ಗಂಗಾವತಿ ಅವರು ನಮ್ಮ ಕಡೆ ಅಕ್ಕಿ ಕಳಿಸ್ಯಾರಿ, ಅಕ್ಕಿ ಕಳಿಸ್ಯಾರ. ಮೊನ್ನೆ ಜೇವರಿಗಿಂದ ಸದ್ಭಕ್ತರು ಬಂದರು ವಸ್ತಿಗೆ, ಗಂಗಾವತಿಯವ್ರು ಕೊಟ್ಟಾರ, ಅವ್ರು ಉಂಡಿಲ್ಲ, ಜೇವರಿಗೆ ಅವ್ರು ಬಂದು ಉಂಡೋಗ್ಯಾರ. ಜೇವರಿಗೆ ಅವ್ರು ತೊಗರಿ ಬೆಳೆ ಕಳಿಸ್ಯಾರ, ಅವ್ರು ಉಂಡಿಲ್ಲ, ಹುಬ್ಳಿಯವ್ರು ಬಂದು ಉಂಡಾರ. ತನಗಾಗಿ ಸುರಿಸಿದರೆ ಕಣ್ಣೀರು ಬರೀ ನೀರು, ಜಗಕ್ಕಾಗಿ ಸುರಿಸಿದರೆ ಅದು ಆನಿ ಮುತ್ತು. ಸುರಿಸ್ಬೇಕಲ್ಲ. ಡಿ ವಿ ಗುಂಡಪ್ಪ ಹೇಳಿಲ್ಲ, ನೀವೆಲ್ಲರೂ ಕಾವ್ಯ ವಿತ್ ನೋಡಿ, ಹುಲ್ಲಾಗು ಬೆಟ್ಟದಡಿ ಏನದು, ಹುಲ್ಲಾಗು ಬೆಟ್ಟದಡಿ, ಬೆಟ್ಟದ ಮ್ಯಾಲೆ ಹುಲ್ಲಾಗಿ ಏನು ಮಾಡವ, ಹುಲ್ಲಾಗು ಬೆಟ್ಟದ ಅಡಿ, ಆ ಬೆಟ್ಟದ ತುದಿಯಾಗ ಅಲ್ಲಿ ಹುಲ್ಲಾದ್ರೆ ಯಾರು ತಿನ್ನಬೇಕು ಅದನ್ನ. ಹುಲ್ಲಾಗು ಬೆಟ್ಟದಡಿ ದನಕರಿಗಳಿಗೆ ಉಪಯೋಗ ಆಗ್ತದ, ಏನು ಬೆಟ್ಟದಡಿ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ. ಯಾರ್ಯಾರು ಯಾರ್ಯಾರು ದುಃಖಿಗಳದಾರ ಅವ್ರ ಕಣ್ಣೀರನ್ನು ಒರೆಸೋದು, ಅವ್ರ ಕಣ್ಣೀರನ್ನು ಒರೆಸೋದು. ಯಾವತ್ತೂ ತಾಯಿ ತಂದೆ ಕಣ್ಣಾಗ ನೀರು ತರಿಸಬಾರದು, ತರಿಸಬಾರದು. ತಾಯಿ ಸೊಂಟದ ಮ್ಯಾಲ ಮಗುವಾಗಿ ಕೂತಾಗ ತಾಯಿಯ ಹೊಟ್ಟಿಗೆ ಬಲಗಾಲ ಎಡಗಾಲೇ ಒದ್ದೀವಿ, ನೆನಪೈತೆ ನಮಗಿಲ್ಲ, ಎತ್ಕೊಂಡಾಳ ಇಲ್ಲಿ ಸೊಂಟದಾಗ, ಕಾಲಿಲೆ ಒದ್ದಿಲ್ಲ ಇದನ್ನು ಹೊಟ್ಟಿ, ಇಲ್ಲಿ ಬೆನ್ನಿಗೆ ಒದ್ದಿಲ್ಲ. ಆದರೂ ತಾಯಿ ಏನು ಮಾಡ್ಯಾಳ, ಕಾಲು ಕತ್ತರಿಸ್ಯಾಳನ, ಆ ಕಾಲು ತಗೊಂಡು ಮುತ್ತು ಕೊಡ್ತಾಳೆ ತಾಯಿ, ಆ ಕಾಲು ತಗೊಂಡು ಮುತ್ತು ಕೊಡ್ತಾಳೆ. ಆದರೆ ಕಾಲ ಬದಲಾದ ಮ್ಯಾಲೆ ಇವು ಕಾಲು ತಗೊಂಡಾಕಿನ ಹೊಡಿತಾನೆ. ಹೆಂಗಲ್ಲ ವಿಪರ್ಯಾಸ ಅಲ್ಲ, ಮಕ್ಕಳು ಮಾಡೋದಲ್ಲೇನಿದು. ಅದಕ್ಕೆ ನೀ ಏನೂ ಮಾಡಬೇಡ, ಸುಮ್ಮನೆ ಇದ್ದು ಬಿಡು, ಪುಣ್ಯ ಮಾಡೋಕ್ಕೆ ಹೋಗಬೇಡ. ಪಾಪ ಮಾಡಲಿಲ್ಲಂದ್ರೆ ಪುಣ್ಯದಿಟ. ಬಂಧುಗಳೇ, ನಾಳೆ ಈ ಕಾರ್ಯಕ್ರಮ ಮಂಗಲ ಆಗುವಾಗ ಅಲ್ಲಿ ಬಾಗಲದಾಗ ಎರಡು ತೆಂಗಿನ ಗರಿ ಕಟ್ತಾರಂತ ತಿಳ್ಕೊಳ್ಳಿ. ಇಲ್ಲಿ ಇಲ್ಲಿ ಎರಡು ತೆಂಗಿನ ಗರಿ ಈ ಕಾರ್ಯಕ್ರಮಕ್ಕೆ ಶೋಭೆ ತರ್ತದೆ. ಹೌದಾ? ಮಾರನೇ ದಿನ ಅದ್ರ ಮ್ಯಾಲಿನ ಸಿಪ್ಪಿ ತೆಗೆದು ಕಡ್ಡಿ ಅಷ್ಟು ಇಟ್ಟರೆ ಕಸಬರಿಗೆ ಹಾಕತಿ, ಹಾಕತಿಲ್ರವ. ಮತ್ತೆ ಇಲ್ಲಿ ಅದನ್ನ ಮಾಡಿರ್ತೀರಿ ರಾತ್ರಿ ಮುಂಜಾನೆ ಅದು ಕಸ ಗುಡ್ಸಕ್ಕೆ ಬರ್ತದೆ, ಬರ್ತದೆ. ಆ ಗಿಡದ್ದು ತೆಂಗಿನ ಮರದ್ದು ಏನು ಬರ್ತದೆ, ಎಳಿನೀರು ಬರ್ತದೆ. ಎಳಿನೀರು, ಒಂದು ಎಳಿನೀರು ಹತ್ತು ಸಲಾಯನ ಬಾಟ್ಲಿಗೆ ಸಮ ಅಂತ. ಮತ್ತು ಎಳಿನೀರು ಏರಿಸ್ಕೊಂಡಿರಿ ನೀವು, ಸತ್ತ ಹೋಗಿರಿ. ಮತ್ತೆ ಅಷ್ಟು ಆರೋಗ್ಯಪೂರ್ಣವಾಗಿರ್ತಕ್ಕಂಥದ್ದು ನಾರಿ ಕೇಳ ಫಲ ಏನ್ರಿ. ಅದಕ್ಕೆ ಬರೆದಾರ ಅವರು ಏನಂತ, ನೀರೆರೆವ ಕೈಗಳಿಗೆ ಎಳೆ ನೀರನೇ ಕೊಡುವ ನಾರಿ ಕೇಳದ ಹಾಗೆ ನಿನ್ನ ಬದುಕಿರಲಿ. ನೀರೆರೆವ ಕೈಗಳಿಗೆ ಎಳೆ ನೀರನೇ ಕೊಡುವ, ನೀ ಕೊಟ್ಟದಿ ಯಾ ನೀರು, ಸೌಳು ನೀರು ಕೊಟ್ಟಿ. ಎಳೆ ನೀರನೇ ಕೊಡುವ ನಾರಿ ಕೇಳದ ಹಾಗೆ ನಿನ್ನ ಬದುಕಿರಲಿ, ಅದರಂಗ ನಿನ್ನ ಬದುಕಿರಲಿಪ್ಪ. ತೆಂಗಿನ ನೀರು ಉಪಯೋಗಕ್ಕೆ ಬರ್ತದ. ಮುಂದೆ ಒಳಗೆ ಗಂಜಿ ಇರ್ತದೆ, ಗಂಜಿ ಅದು ಭಾಳ ಚಲೋ ಇರ್ತದೆ, ಅದು ಉಪಯೋಗಕ್ಕೆ ಬರ್ತದೆ. ಬ್ಯಾಡ, ಆ ಇಟಕಾತು ಬಾಡಿತು ಅದು, ತೆಂಗಿನಕಾಯಿ ಆಯ್ತು ಅಂದ್ರೆ ಅದರ ಸಿಪ್ಪಿ ನಿಮ್ಮ ಮ್ಯಾಟಕ್ಕತಿ, ಅದರ ಪರಟಿ ಒಲಿಗೆ ಬರ್ತತಿ, ಕೊಬ್ಬರಿ ಸಾಂಬಾರಕ್ಕೆ ಬರ್ತತಿ. ಒಂದ ಮರ ಇಷ್ಟು ಉಪಯೋಗದ, ಉಪಯೋಗ ಐತಿಲ್ಲ, ಏನು ಹಾನಿ ಮಾಡೈತೆ ನಿಮಗೆ ಇಲ್ಲ. ಅಷ್ಟ ಮನೆ ಮುಂದೆ ಹಚ್ಚಬಾರ್ದು ಅದನ್ನು.
ಯಾಕೆ ಅದ್ರ ಬೇರೆ ನಿಮ್ಮ ಅಡುಗೆ ಮನೆಯಾಗ ಬರ್ತಾವೆ, ಅಷ್ಟು ಗಟ್ಟಿ ಅದ, ಸ್ವಲ್ಪ ದೂರ ಇರ್ಬೇಕು, 8 ಫೂಟ್ ಮನೆ ಬಿಟ್ಟು 8 ಫೂಟ್ ದೂರ ಇರ್ಬೇಕಂತ ನಮ್ಮ ಆಶ್ರಮ ಮುಂದೆ ಹಚ್ಚಾರ, ಅದಕ್ಕೆ ಹಚ್ಚು ಹಚ್ಚಿಬಿಟ್ಟಾರ, ಅವರ ಎತ್ತರ ಯಾವ ತೆಗಿಯಕರ ಮನಸ್ಸಿಲ್ಲ ನನಗೆ. ಏನ್ರಿ, ಒಂದು ತೆಂಗಿನ ಮರ ಇಷ್ಟು ಉಪಯೋಗದ. ಶಿಶುನಾಳ ಶರೀಫರು ಬರೀತಾರೆ ನೋಡಿ, ಏನಂತ ಬರೆದ್ರು, ತಿಪ್ಪೆಯ ಕೆಳಗಿದ್ದೆ ಅದರುದ್ದ ಬೆಳೆದಿದ್ದೆ ನಾನಾರಿಗಲ್ಲದವಳು, ಬಿದಿರು ನಾನಾರಿಗಲ್ಲದವಳು. ನಾ ಹುಲ್ಲಿದ್ದೆ, ಹುಲ್ಲಿನ ಜಾತಿ ಬಿದಿರಂದ್ರೆ, ನಾ ಹುಲ್ಲಿದ್ದೆ ತಿಪ್ಪೆಯ ಕೆಳಗಿದ್ದೆ ಅದರುದ್ದ ಬೆಳೆದಿದ್ದೆ. ಬಿದಿರು ಮುತ್ತಿಯಾಗ ಬೆತ್ತ ಆಗ್ತದ, ಸಾಲಿ ಹುಡುಗರಿಗೆ ಬಡಿಗೆ ಆಗ್ತದ, ಸಿದ್ಧರಾಮನ ಮಠದಾಗ ನಂದಿ ಕೋಲ್ ಆಗ್ತದ. ಅಕ್ಕತ್ತೇನಿಲ್ರಿ, ನಿಮ್ಮ ಬಸವ ಉತ್ಸವ ಮಾಡಾಕ ಪಾಲ್ಕೆ ಅಕ್ಕದ, ಹೆನಾವಯ್ಯಕ್ಕೊಂದು ಪಾಲ್ಕೆ ಅಕ್ಕದ. ಬಿದಿರು ಏಕತಾರಿ ಆಗ್ತದ, ಕಜ್ಜಾಯಿ ಬುಟ್ಟಿ ಆಗ್ತದ ಒಂದ ಬಿದಿರು. ಅದಕ್ಕೆ ಅದು ಅಂಥದ್ದು ನಮಗೆ ನಾನಾರಿಗಲ್ಲದವಳು. ನೀವೇನು ಮಾಡ್ತೀರಿ, ನಿಮ್ಗಿಂತ ಹೆಚ್ಚದ ನಂದು ಇಷ್ಟು ಒಂದು ಬಿದಿರು ಇಷ್ಟು ಮಂದಿಗೆ ಉಪಯೋಗದ ನೋಡಿ, ಇಷ್ಟು ಮಂದಿಗೆ ಉಪಯೋಗದ. ಹಿಂಗೆ ಇಟ್ಟರೆ ನಿಚ್ಚಿನಿಕೆ ಆಗ್ತದ, ಅದನ್ನು ಮನಗಿಸಿಬಿಟ್ರೆ ಸದಿಗೆ ಆಕತಿ. ನಿಚ್ಚಿನಿಕೆನ ಹಿಂಗೆ ಮನಗಿಸಿದ್ರೆ ಆಕತಿ ಅಲ್ರಿ, ನಿಚ್ಚಿನಿಕೆ ಹಿಂಗೆ ಇರ್ತದೆ, ಅದನ್ನ ಹಿಂಗೆ ಮನಗಿಸಿದ್ರೆ ಸದಿಗೆ ಆಗ್ತದೆ. ಪಾಲ್ಕೆ ಅಂತಾರೆ ಅದಕ್ಕೆ. ಅದನ್ನು ಒಂದಿಷ್ಟು ಹಿಂಗೆ ಕೊಂಬ ಮಾಡಿ ಮನಿಸಿದ್ರೆ ಹಸಿ ಇದ್ದಾಗ ಮನಸ್ತಾರೆ ಅದನ್ನು ಪಾಲ್ಕಿ ಮಾಡೋರು, ಅದನ್ನು ಪಾಲ್ಕಿ ಆಗ್ತದೆ. ಆ ಪಾಲ್ಕಿಗೆ ಈ ಪಾಲ್ಕಿಗೆ ವ್ಯತ್ಯಾಸ ಏನದ ಅಂತಂದ್ರೆ, ಇದನ್ನು ಸ್ನಾನ ಮಾಡಿ ಹೊರತಾರೆ, ಅದನ್ನು ಹೊತ್ತ ಬಳಕ ಸ್ನಾನ ಮಾಡ್ತಾರೆ, ಇಷ್ಟೇ ವ್ಯತ್ಯಾಸ. ಹೌದಲ್ವ, ಸ್ನಾನ ಮಾಡಿ ಹೊರೋದು ಇದು, ಮುಂದೆ ನಾ ಹೊರ್ತೇನೆ ನೀವು ಹೊರ್ತನಂತ ಇದಕ್ಕೆ ಜಗಳಾಡ್ತಾರೆ. ಇದಕ್ಕೆ ಹಂಗಲ್ಲ, ಹೊರದು ಬರ್ತೈತೆ ಅಂತ ಮೊದಲೇ ಹೋಗಿರ್ತಾರೆ, ಇಲ್ಲ ಕೆಲಸ ಐತೆ ಅಂತ ಹಾರ ಹಾಕಿ ಹೋಗಿಬಿಟ್ಟಿರ್ತಾರೆ. ಬಿದಿರು ಎಲ್ಲದಕ್ಕೂ ಉಪಯೋಗದ. ಹಂಗೆ ನಮ್ಮ ಬಸವಾದಿ ಶಿವಶರಣರ ವಚನಗಳು ಸರ್ವ ಸಮಸ್ಯೆಗಳಿಗೆಲ್ಲ ಪರಿಹಾರವನ್ನೇ ಒದಗಿಸಬಲ್ಲವು, ಅದಕ್ಕಾಗಿ ನೀನು ಪುಣ್ಯವನೇ ಮಾಡು. ಹರನ ಅಡಿಬಿಡಿ ಶಾಂತರೊಡನಾಡು, ಮತಿಗೆ ಮಂಗಲ ವೀವುದಾವುದು ಅದು ಉತ್ತಮರ ಸಂಗ. ನಿನಗೆ ಜ್ಞಾನಕ್ಕೆ ಯಾವುದು ತಂದು ಕೊಡುತ್ತದ, ನಿನ್ನ ಪ್ರಭೆ ಯಾವುದು, ನಿನ್ನ ಮೆದುಳಿಗೆ ಯಾವುದು ಶಕ್ತಿ, ಯಾವುದು ಒಡವೆ? ಮತಿಗೆ ಮಂಗಲ ವೀವುದಾವುದು ಅದು ಉತ್ತಮರ ಸಂಗ, ಅದು ಬಲ್ಲವರ ಒಡನಾಟ. ಅವ್ರ ಜೊತೆ ಇದ್ರಿ ಅಂದರೆ ಚಲೋ ಆಗ್ತದೆ. ಎಲ್ಲರೂ ಅನ್ನಂಗಿಲ್ಲ, ಹೂವಿನ ಜೊತೆ ನಾರನ್ನು ಹೋಗ್ತದ್ರಿ, ಹೂವಿನ ಜೊತೆ ನಾರನ್ನು ಹೋಗ್ತ ಅನ್ನಂಗಿಲ್ಲ. ಹೂವಾ ಹೂಗಾರಕ್ಕಿ ಮನಿದು, ದಾರ ನೇಕಾರ ಮನೆ ಅಂದು ಹಾಕೊಳ ಮೂರನೇದವು ತರಾವ್ ಇನ್ನೊಬ್ಬ. ಹೌದಲ್ರಿ, ಅನೌನ್ಸ್ ಮಾಡೋರು ಬೇರೆ, ಚಪ್ಪಾಳೆ ಹೊಡೆಯೋರು ಬೇರೆ, ಹಂಗೈತೆ ನೋಡೋದು ಕತಿ. ಆದ್ರೆ ಅದರ ಜೊತೆ ಸೇರಿ ಅದಕ್ಕೂ ಬೆಲೆ ಬರ್ತದೆ, ಅದಕ್ಕೂ ಬೆಲೆ ಬರ್ತದೆ. ಸಂಘವಾಗಲಿ, ಸಾಧು ಜನಗಳ ಸಂಘವಾಗಲಿ, ಸಂಘದಿಂದ ಭವದ ಬೀಜ ಭಂಗವಾಗಲಿ ಅಂದ್ರೆ, ಸಂಘವಾಗಬೇಕು, ಸತ್ಪುರುಷರ ಸದ್ಭಾವಿಗಳ ಸಂಘ ಆಗಬೇಕು. ಅಲಿತ್ತು ಅಂದ್ರೆ ನಿಮಗೆ ಗೊತ್ತಾಗ್ತದೆ ಯಾವುದು ಪುಣ್ಯ ಯಾವುದು ಪಾಪ, ಯಾವುದು ಪುಣ್ಯ ಯಾವುದು ಪಾಪ ಗೊತ್ತಾಗ್ತದೆ. ಒಂದು ಮಾತು ತಿಳ್ಕೋಬೇಕು, ಈ ಪುಣ್ಯ ಪಾಪ ಈ ಕಳ್ಳತನ ಈ ಹುಸಿ ಅನ್ನೋದು ನಮ್ಮ ಶರಣರ ಒಳಗೆ ಹೋಗಿ ಹೇಳ್ತಾರೆ. ಈಗ ನೋಡಿ, ಒಬ್ಬ ವೈದ್ಯ ಆಪ್ರೇಷನ್ ಮಾಡ್ತಾನೆ, ಹಿಂಗೆ ಆಪ್ರೇಷನ್ ಚೂರಿ ಹಾಕ್ತಾನೆ ಹೊಟ್ಟೆಗೆ, ಹೊಟ್ಟೆ ಆಪ್ರೇಷನ್, ಅವನದು ಪಾಪ ಪುಣ್ಯನೋ ಬೇಡ ತಿಳಿಲಿಲ್ಲ ಬಿಡೋಣ. ಇಲ್ಲೇ ಗೋಕುಲ್ ರಸ್ತೆದಾಗ ಒಬ್ಬನ ಹೊಟ್ಟೆಗೆ ಚೂರಿ ಹಾಕ್ಯಾನ, ಪಾಪ ಪುಣ್ಯನೋ? ಡಾಕ್ಟರ್ ಹಾಕ್ಯಾನ, ಅದು ಪಾಪ? ಜೀವ ಉಳಿಸ್ಯಾನವ. ಚಾಕು ಒಂದ ಖರೆ,
ಹಾಕೋ ರೀತಿ ವ್ಯತ್ಯಾಸ ಅದ. ಅವಂದು ಪುಣ್ಯ ಅನಿಸ್ಕೊಂತದ, ಇನ್ನೊಬ್ಬಂದು ಪಾಪ ಅನಿಸ್ಕೊಂತ. ಹೌದಾ ನೋಡಿ, ಕತೆ ಹೇಳ್ತೀವಿ ನಾವೆಲ್ಲ, ರಾಮಾಯಣವ್ರ ಕತೆ ಹೇಳ್ತೀವಿ. ಒಬ್ಬ ಮನವಿಗೆ ಬೆಂಕಿ ಹಚ್ಚನ್, ಮತ್ತು ಮಂದಿ ಮನೆಗೆ ಬೆಂಕಿ ಹಚ್ಚನ್, ಪುಣ್ಯನ ಪಾಪ? ಹಾಂ ಪಾಪ. ಮತ್ತು ನಿಮ್ಮ ರಾಮಾಯಣದೊಳಗೆ ಹನುಮಪ್ಪ ಊರಿಗೆ ಬೆಂಕಿ ಹಚ್ಚನ್, ಪಾಪ ಪುಣ್ಯನ? ಏನ್ರಿ ದುಷ್ಟಶಕ್ತಿಗಳನ್ನು, ಕಥೆ ಪುರಾಣದ ಕಥೆ ಹೇಳಿದ್ದೀನಿ ಅಷ್ಟೇ ನಿಮಗೆ, ದುಷ್ಟಶಕ್ತಿಗಳನ್ನು ಇಲ್ಲಿ ಮಾಡಬೇಕಂದ್ರೆ ಅದು ಬೇಕಾಗ್ತದೆ, ಅವ ಮಾಡಿದ ಪುಣ್ಯ. ಮನೆಗೆ ಬೆಂಕಿ ಹಚ್ಚೋದೇನೈತಲ್ಲ ಪಾಪ, ಆಪ್ರೇಷನ್ ಮಾಡೋದೇನೈತಲ್ಲ ಪುಣ್ಯ, ಚೂರಿ ಹಾಕೋದೇನೈತಲ್ಲ ಅದು ಪಾಪ. ಪುಣ್ಯವ ಇವನು ಮಾಡದಿದ್ದರೂ ನಡೀತದೆ. ಈಗ ಹುಸಿಯ ನುಡಿಯಲು ಬೇಡ ಅಂತ ಹೇಳಿದೆ ನಾನು ನಿನ್ನೆ. ಹ್ಞೂ, ಯಾವುದೋ ಒಂದು ಓಣ್ಯಾಗ ಆಕಳ ಕಡಿಯಾಕತ್ತಾರ, ಆಕಳ ಆಕಳ ಕಡಿಯಾಕತ್ತಾರ, ಖಡ್ಗ ತೊಗೊಂಡು ನಿಂತಾರೆ, ಜಾತ್ರೆ ಮಾಡ್ಯಾರ. ಆಕಳ ಏನು ಮಾಡಿತ್ತು, ತಪ್ಪಿಸ್ಕೊಂತದ್ದು, ತಪ್ಪಿಸ್ಕೊಂತು. ಅದು ತಪ್ಪಿಸ್ಕೊಂಡು ಒಂದು ಮಠಕ್ಕೆ ಬಂತು. ಸ್ವಾಮಿಗಳು ಮುಂದೆ ಕಣ್ಣೀರು ಹಾಕಿತು, ನಾನು ಉಳಿಸ್ಕೊಡ್ರಿ, ನಾನು ಉಳಿಸ್ಕೊಡ್ರಿ ಅಂತ ಅಳ್ತಿತ್ತು ಪಾಪ. ಸ್ವಾಮಿಗಳು ಏನು ಮಾಡಿದರು, ಆ ಆಕಳ ತೊಗೊಂಡ ಒಳಗೆ ಹಿತ್ತಲದಾಗ ಕಟ್ಟಿದರು, ಬಾಗಲ್ದಾಗ ಬಂದು ನಿಂತ್ಕೊಂಡ್ರು, ಕಟ್ಟಿ ಮೇಲೆ ನಿಂತ್ಕೊಂಡ್ರು. ಅವರು ಬಂದು ಇಲ್ಲಿ ಊರನ್ನು ಕೇಳಿದರು, ಒಂದು ಆಕಳ ಈ ಕಡೆ ಹೋಗಿದ್ದು ನೋಡಿರೇನ್ರಿ ಅಂತ ಕೇಳಿದರು ಅವ್ರನ್ನ. ಹೌದಾ ಕೇಳಿದರು. ಈಗ ಅವರು ಸುಳ್ಳು ಹೇಳ್ಬೇಕು, ಕರೆ ಹೇಳ್ಬೇಕು, ನಿಮ್ಮ ದೃಷ್ಟಿಯೊಳಗೆ ಏನು ಹೇಳ್ಬೇಕ್ರಿ? ಇಲ್ಲರಿ ಬರೀ ಇಲ್ಲೇ ಒಳಗೈತಿ, ನಾನು ಕಟ್ಟೀನಿ ತೊಗೊಂಡು ಹೋಗ್ರಿ ಅಂತನ್ಬೇಕೇನು? ಏನು ಹೇಳಬೇಕೀಗ? ಆದ್ರೆ ಸ್ವಾಮಿಗಳು ಎಷ್ಟು ಶಾಣ್ಯಾರಿದ್ರಂದ್ರೆ ಕರೆನ ಹೇಳಿದರು, ಸುಳ್ಳು ಹೇಳಿದರು. ಹೆಂಗೆ ಹೇಳಿದ್ರು ಹೇಳ್ತೇನೆ ಕೇಳ್ರಿ. ಅವರು ಇಲ್ಲಿ ಕಟ್ಟಿ ಮೇಲೆ ನಿಂತಿದ್ರು, ಇಲ್ಲಿ ಕಟ್ಟಿದಲ್ಲ ಮೂರು ಕಟ್ಟಿದಾವೆ ಇಲ್ಲಿ, ಇದಕ್ಕೆ ಇಲ್ಲಿ ಕಟ್ಟಿ ಮೇಲೆ ನಿಂತಿದ್ರು. ಅವರು ಕೆಳಗಿನ ಕಟ್ಟಿಗಿಳದು ನಿಂತರು, ಕೆಳಗಿನ ಕಟ್ಟಿಗಿಳದು ನಿಂತ ನಾ ಈ ಕಟ್ಟಿ ಮ್ಯಾಗ ನಿಂತಿಂದ ಹೋಗಿದ್ದು ನೋಡಿಲ್ಲ ಅಂದ್ರು. ಭಾಳ ಮಂದಿ ತಿಳಿದ್ರಲಿಕ್ಕಿಲ್ಲಲ್ಲ, ನಾ ಈ ಕಟ್ಟಿ ಮ್ಯಾಗ ನಿಂತಿಂದ ಆ ಕಡೆ ಕಡೆ ಹೋದದ್ದು ನೋಡಿಲ್ಲ ಅಂದ್ರು. ಮತ್ತು ಯಾವ ಕಟ್ಟಿ ಮ್ಯಾಗ ನಿಂತ ನೋಡ್ಯಾರವರು? ಮ್ಯಾಲಿನ ಕಟ್ಟಿ ಮ್ಯಾಗ. ಅವ್ರಿಗೇನು ಹೇಳಿದರು, ಈ ಕಟ್ಟಿ ಮ್ಯಾಗ ನಿಂತಿಂದ ನೋಡಿಲ್ಲ ಅಂದರು. ಏನೇನು ಮಾಡಿದಂಗಾತು? ಸತ್ಯ ಹೇಳಿದರು, ಸುಳ್ಳು ಬಳಸಿದ್ರು, ಆಕಳ ಉಳಿಸಿದ್ರು, ಇದು ಧರ್ಮ ಕಾಯಲಿಕ್ಕೆ. ಇಂಥ ಪುಣ್ಯದ ಕಾರ್ಯವನ್ನು ನಾವೆಲ್ಲ ಮಾಡಬೇಕಾಗ್ತದೆ. ಅಣ್ಣ ಹಜಾರೆಯವರು ರಾಳೇಗನ ಸಿದ್ಧಿಯನ್ನು ಬದಲು ಮಾಡಿದರು. ಒಬ್ಬ ಅಣ್ಣ ಹಜಾರೆ ಇಡೀ ರಾಳೇಗನ ಸಿದ್ಧಿಯನ್ನು ಬದಲು ಮಾಡ್ಯಾರ. ಸಣ್ಣ ಗ್ರಾಮದೊಳಗೆ ಬ್ಯಾಂಕದ ಶಾಲೆಯದ ಜಲ ಸಂರಕ್ಷಣಾ ಕೇಂದ್ರ ಮಾಡಿಕೊಂಡಿದ್ದಾರೆ. ಕೃಷಿ ಬಗ್ಗೆ ಮಾಡ್ಯಾರ, ಎಲ್ಲದರ ಬಗ್ಗೆ. ಒಬ್ಬ ವ್ಯಕ್ತಿ ನೆನಪಿಟ್ಕೊಳ್ಳಿ. ಅದು ನಮ್ಮ ಪರಿಸ್ಥಿತಿ ಹೆಂಗಾಗ್ಯದ? ಯುವಕರು ಶಕ್ತಿ ಇದೆ, ಉತ್ಸಾಹವಿಲ್ಲ ನಮ್ಮ ಯುವಕರಲ್ಲಿ. ಅದಕ್ಕಾಗಿ ಮಂದಿ ಇಲ್ಲಿಲ್ಲ. ನಮ್ಮ ಯುವಕರಲ್ಲಿ ಶಕ್ತಿ ಇದೆ, ಉತ್ಸಾಹವಿಲ್ಲ. ನಮ್ಮ ಮುದುಕರಲ್ಲಿ ಉತ್ಸಾಹವಿದೆ, ಶಕ್ತಿ ಇಲ್ಲ. ನಾನು ನೋಡ್ತೀನಿ, ಅವರೊಬ್ಬರೇ ಶಿರೂರ್ ಸರ್ ಒಬ್ಬರೇ ಇದನ್ನು ಮಡಿಚಿ ಇದನ್ನೆಲ್ಲ ಬಿಚ್ಚಿ ಹೋಗ್ತಾರೆ ದಿನ. ಯಾಕಂದ್ರೆ ಅಧ್ಯಕ್ಷ ಅರುಣವ್ರು ಇದು ನವರ ಸುತ್ತಾರೆ. ನಾನು ನೋಡೀನಿ, ಅದಕ್ಕೆ ಹೇಳಿನಿ, ನವರ ಸುತ್ತಾರೆ, ನವರ ಮಡಿಚಿಡ್ತಾರೆ ಇದನ್ನೇ. ಇವರು ಅಕ್ಕಾರ ಪ್ರಾರ್ಥನೆ ಮಾಡಿಸ್ತಾರಲ್ಲ, ಅವ್ರಟ್ಟು ಮಾಡಿಸ್ತಾರೆ ಇದನ್ನು. ಅಲ್ಲ ಕರೆಕ್ಟ್ ಬಿಡಮ್ಮ, ಆದರೆ ಎಲ್ಲರೂ ಮಾಡ್ಬೇಕಂತ ನನ್ನ ಉದ್ದೇಶ ಏನು, ಮಾಡ್ಬೇಕಂತ ಎಲ್ಲರದ ಕೆಲಸ ಅಮ್ಮ. ಎಲ್ಲರೂ ಮಾಡಿದಾಗ ಊರ ದೇವರ ತೇರಿಗೆ 100 ಮಂದಿಯ ಕೈ. ನಾ ಗೌಡದನ್ನ ಒಬ್ಬನೇ ಹೇಳಿತನಂದ್ರೆ ತೇರಂತಾರನ್ನೋದಕ್ಕೆ ಎಲ್ಲರದು ಕೈ ಹತ್ತಬೇಕು. ಏನಮ್ಮ ಎಲ್ಲರದು ಕೈ ಹತ್ತಬೇಕು? ಬೇಡ, ನಿಮಗೆ ಮಡಿಸೋದು ಬೇಡ, ಸುತ್ತೋದು ಬೇಡ ಅಂದ್ರೆ ಪಾಪವ ಮಾಡದಿದ್ದಡೆ ಸಾಕು ಪುಣ್ಯದಿಟ. ಏನು ಅದನ್ನು ಮಾಡೋಕ್ಕಾಗ, ಸುಮ್ಮಿದ್ದು ಬಿಡ್ರಿ. ಒಂದು ಒಳ್ಳೆಯ ಕೆಲಸ ಆಗುವಾಗ ನಾವೆಲ್ಲ ಅದಕ್ಕೆ ಸ್ಫೂರ್ತಿಯಾಗಿ ನಿಲ್ಲಬೇಕಾಗತ್ತೆ. ಇದು ಹುಸಿಯ ನುಡಿಯಲು ಬೇಡ, ಅದು ಪಾಪ, ಅದು ಪುಣ್ಯ.